ಹಲೋ ಎವ್ರಿ ಒನ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಏನು ಟಾಪಿಕ್ ತಂದಿನಪ್ಪ ಅಂತಂದರೆ ಸಿ ಜೆ ಎಕ್ಸಾಮ್ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾಯಿದ್ದೀನಿ ಕರ್ನಾಟಕ ಹೈಕೋರ್ಟ್ ಸಿ ಜೆ ಸಿವಿಲ್ ಜಡ್ಜ್ ಎಕ್ಸಾಮ್ ಬಗ್ಗೆ ಅದರ ಒಂದು ಸಬ್ಜೆಕ್ಟ್ ಏನಿದೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಸಬ್ಜೆಕ್ಟ್ಸ್ ಯಾವುವು ಎಲ್ಲ ಅದ್ರ ಬಗ್ಗೆ ಹೇಳ್ತೀನಿ ವಿಡಿಯೋ ಕಂಟಿನ್ಯೂ ಆಗಿ ನೋಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋಸ್ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಶೇರ್ ಮಾಡಿಕೊಳ್ಳಿ ಸರಿ ಸ್ಟಾರ್ಟ್ ಮಾಡೋಣ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ ಡೀಟೇಲ್ಸ್ ಎಕ್ಸಾಮ್ ಯಾವ ಹಂತದಲ್ಲಿ ಇರುತ್ತೆ ಏನೇನು ಸ್ಟೆಪ್ಸ್ ಅಂತ ನೋಡೋಣ ಮೊನ ಮೊದಲನೇದಾಗಿ ನೋಟಿಸನ್ನು ಸಾರಿ ನೋಟಿಫಿಕೇಷನನ್ನು ಕೊಡ್ತಾರೆ ಬಿಡ್ತಾರೆ ಅದಾದ ಮೇಲೆ ನೀವು ಅಪ್ಲೈ ಮಾಡಿದ ನಂತರ ಫಸ್ಟು ಪ್ರಿಲಿಮ್ನರಿ ಎಕ್ಸಾಮಿನೇಷನ್ ಇರುತ್ತೆ ಪ್ರಿಲಿಮ್ನರಿ ಎಕ್ಸಾಮಿನೇಷನ್ ಪಾಸ್ ಆದ ನಂತರ ನಿಮಗೆ ಮೇನ್ ಎಕ್ಸಾಮ್ಸ್ ಇರುತ್ತೆ ಮೇನಲ್ಲಿ ಪಾಸಾದರೆ ನೆಕ್ಸ್ಟ್ ವೈವ ತೊಗೊಳ್ತಾರೆ ವೈವಾದಲ್ಲಿ ಪಾಸಾದರೆ ನೆಕ್ಸ್ಟ್ ಕಂಪ್ಯೂಟರ್ ಟೆಸ್ಟ್ ಇರುತ್ತೆ ಈ ನಾಲ್ಕು ಹಂತಗಳು ಪೂರೈಸಿದ ನಂತರ ನೀವು ಆ್ಯಸ್ ಅ ಜಡ್ಜ್ ಸಿ ಜೆ ಅಪಾಯಿಂಟ್ಮೆಂಟ್ ಹಾಕ್ತೀರಾ ಸರಿನಾ ಓಕೆ ನೆಕ್ಸ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ನಲ್ಲಿ ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಅಂತ ನೋಡೋಣ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸಬ್ಜೆಕ್ಟ್ಸ್ ಯಾವ್ಯಪ್ಪ ಅಂದರೆ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಸಿ ಪಿ ಸಿ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಅಥವಾ ಟಿ ಪಿ ಆ್ಯಕ್ಟ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಐ ಸಿ ಕರ್ನಾಟಕ ರೆಂಟ್ ಆ್ಯಕ್ಟ್ ಅದರಲ್ಲಿ ಮತ್ತೆ ಪಾರ್ಟ್ ಬಿ ಬಿಯಲ್ಲಿ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಇಂಡಿಯನ್ ಪೆನಲ್ ಕೋಡ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಇವು ಮೂರು ಸಬ್ಜೆಕ್ಟ್ ಇರುತ್ತೆ ಅದಾದ ನಂತರ ಅದರಲ್ಲಿ ಪಾರ್ಟ್ ಸಿ ಜನರಲ್ ನಾಲೆಡ್ಜ್ ಟೆಸ್ಟ್ ಆಫ್ ರೀಸನಿಂಗ್ ಆ್ಯಂಡ್ ಮೆಂಟಲ್ ಅಬಿಲಿಟಿ ಇವು ಜನರಲ್ ನಾಲೆಜ್ ಕ್ವಶನ್ಸು ಇರುತ್ತೆ ಅದರಲ್ಲಿ ಈ ಒಂದು ನೂರು ಮಾರ್ಕ್ಸಿನ ಒಂದು ಪೇಪರ್ನಲ್ಲಿ ನೀವು ಎಸ್ ಸಿ ಎಸ್ ಟಿ ಆಗಿದ್ದರೆ ನಲ್ವತ್ತು ಮಾರ್ಕು ಪಾಸಿಂಗ್ ಇರುತ್ತೆ ಜನರಲ್ ಇದ್ದರೆ ಐವತ್ತು ಮಾರ್ಕ್ಸ್ ಇರುತ್ತೆ ಅದಾದ ನಂತರ ಮೇನ್ಸ್ ಎಕ್ಸಾಮ್ ಮೇನ್ಸ್ ಎಕ್ಸಾಮ್ನಲ್ಲಿ ನೀವು ಫಸ್ಟ್ ಅದರಲ್ಲಿ ಟ್ರಾನ್ಸ್ಲೇಟ್ ಪೇಪರ್ ಇರುತ್ತೆ ನೂರು ಮಾರ್ಕು ಅದರಲ್ಲಿ ಏನಪ್ಪ ಅಂತಂದರೆ ಡೆಪೋಸಿಷನ್ ಜಜ್ಮೆಂಟ್ಸ್ ಡಾಕ್ಯುಮೆಂಟ್ಸ್ ಬಗ್ಗೆ ಬರೆಯೋದು ಇರುತ್ತೆ ಅದರಲ್ಲಿ ಸೆಕೆಂಡ್ ಹಂತ ಮೇನ್ಸ್ ಎಕ್ಸಾಮ್ನಲ್ಲಿ ಸೆಕೆಂಡ್ ಪೇಪರ್ ಲಾ ಪೇಪರ್ ಒನ್ನಲ್ಲಿ ಮ್ಯಾಕ್ಸಿಮಮ್ ನೂರು ಮಾರ್ಕ್ಸ್ ಇರುತ್ತೆ ಅದರಲ್ಲಿ ಸಬ್ಜೆಕ್ಟ್ ಅಂತಂದರೆ ದ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ದ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಇರುತ್ತೆ ಲಾ ಪೇಪರ್ ಟೂನಲ್ಲಿ ಅದನ್ನು ನೂರು ಇರುತ್ತೆ ಫ್ರೇಮಿಂಗ್ ಆಫ್ ಇಶ್ಯೂಸ್ ರೈಟಿಂಗ್ ಆಫ್ ಜಜ್ಮೆಂಟ್ಸ್ ಇರುತ್ತೆ ಅದಾದ ನಂತರ ಲಾ ಪೇಪರ್ ತ್ರೀ ಅದರಲ್ಲಿಯೂ ಸಹ ಫಾರ್ಟಿ ಮಾರ್ಕ್ಸ್ ಪಾಸಿಂಗ್ ಇರುತ್ತೆ ಫ್ರೇಮಿಂಗ್ ಆಫ್ ಚಾರ್ಜಸ್ ಆ್ಯಂಡ್ ರೈಟಿಂಗ್ ಆಫ್ ಜಜ್ಮೆಂಟ್ಸ್ ಇನ್ ಕ್ರಿಮಿನಲ್ ಕೇಸಸ್ ಅದಾದ ನಂತರ ವೈವಾ ದ ಕ್ಯಾಂಡಿಡೇಟ್ಸ್ ಜನರಲ್ ನಾಲೆಡ್ಜ್ ಗ್ರಾಪ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಲಾ ಆ್ಯಂಡ್ ಸೂಟೆಬಿಲಿಟಿ ಆಫ್ ಅ ಅಪಾಯಿಂಟ್ಮೆಂಟ್ ಆ್ಯಸ್ ಸಿವಿಲ್ ಜಡ್ಜ್ ಶಾಲ್ ಬಿ ಟೆಸ್ಟೆಡ್ ಮತ್ತು ಕಂಪ್ಯೂಟರ್ ಟೆಸ್ಟಲ್ಲಿ ಏನಿರುತ್ತೆ ಅಂದರೆ ದ ಟೆಸ್ಟ್ ಆಫ್ ನಾಲೆಜ್ ಆಫ್ ಕಂಪ್ಯೂಟರ್ ಶೆಲ್ ಕ್ಯಾರಿ ಮ್ಯಾಕ್ಸಿಮಮ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಆ್ಯಂಡ್ ಸಚ್ ಮಾರ್ಕ್ಸ್ ಕ್ಯೂರ್ಡ್ ಬೈ ದ ಕ್ಯಾಂಡಿಡೇಟ್ಸ್ ಶೆಲ್ ಬಿ ಕನ್ಸಿಡರ್ಡ್ ಫಾರ್ ಆಸ್ ಸರ್ಟೈನಿಂಗ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಶೆಲ್ ನಾಟ್ ಬಿ ಅಗ್ರಿಗೇಟೆಡ್ ಟು ದ ಟೋಟಲ್ ಮಾರ್ಕ್ಸ್ ಅಪ್ಟೆಂಡ್ ಇನ್ ದ ಮೇನ್ ಇಟ್ ರಿಟರ್ನ್ ಎಕ್ಸಾಮಿನೇಷನ್ ಆ್ಯಂಡ್ ವೈಭವೋಸ್ ಅದೇ ಕಂಪ್ಯೂಟರ್ ನಾಲೆಜ್ ಬಗ್ಗೆ ಇರುವಂಥದ್ದು ಇರುತ್ತೆ ಸೊ ಇಷ್ಟು ಒಂದು ಸಿ ಜಿ ಎಕ್ಸಾಮ್ಗೆ ಬೇಕಾದಂಥ ಒಂದು ಡೀಟೇಲ್ಸು ನಾನು ಹೇಳಿದ್ದೀನಿ ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ ಇದು ಇಯರ್ಲಿ ಮಾರ್ಚಲ್ಲಿ ಕಂಡಕ್ಟ್ ಮಾಡ್ತಾರೆ ಸೊ ಡಿಸೆಂಬರ್ ಲಾಸ್ಟ್ ವೀಕ್ ಅಥವಾ ಫಸ್ಟ್ ವೀಕಲ್ಲಿ ನೋಟಿಫಿಕೇಷನನ್ನು ಕಾಲ್ಫಾಮ್ ಮಾಡ್ತಾರೆ ಸೊ ಯಾರೆಲ್ಲ ಎಲ್ ಎಲ್ ಬಿ ಪಾಸ್ ಆಗಿದ್ದೀರಾ ಮೂರು ವರ್ಷ ಐದು ವರ್ಷ ಎಲ್ಲ ಬಿ ಪಾಸ್ ಆದವರು ನೀವು ಡೈರೆಕ್ಟಾಗಿ ಅಪ್ಲೈ ಮಾಡಿ ಎಕ್ಸಾಮಲ್ಲಿ ಪಾಸಾದರೆ ನೀವು ಸಿವಿಲ್ ಜಡ್ಜ್ ಆಗ್ಬೋದು ಓಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು